ಈಶ್ವರು ಬಸವಣ್ಣನವರ 893ನೇ ಲಿಂಗೈಕ್ಯ ಸಂಸ್ಕೃತಿ ಸಮಾರಂಭದ ದಿವ್ಯ ಸಾಧ್ಯತವನ್ನು ಉಳಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಮಾತೆ ಮಹಾದೇವಿಯವರ ಪಾದಾರಂಭಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಂಭಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈಗ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಪ್ರದೇಶದ ಕೌನ್ಸಿಲರ್ ಆಗಿರ್ತಕ್ಕಂಥ ಶ್ರೀಮತಿ ಯಶೋಧಮ್ಮನವರೇ, ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಬಸವ ಧರ್ಮದ ಅನುಯಾಯಿಗಳೇ ಮತ್ತು ಅಭಿಮಾನಿಗಳೇ, ನಿಜವಾಗಿಯೂ ಪರಮಪೂಜ್ಯ ಮಾತನಾಡಿಯವರು ಈ 819ನೆಯ ಬಸವಣ್ಣನವರ ಲಿಂಗೈಕ್ಯ ದಿನವಾದ ಸಂಸ್ಮರಣೆಯನ್ನು ಬಹಳ ಆದರ್ಶಪ್ರಾಯವಾಗಿ ಇಲ್ಲಿ ಮಾಡ್ತಾ ಇರೋದು ನೋಡಿ ನನಗೆ ಭಾಳ ಅಂದರೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ನಿಜವಾದ ಬಸವ ಧರ್ಮ ಅನ್ನೋದು ಏನು ಅನ್ನೋದು ಗೊತ್ತಲಾರದೆ ನಾವೆಲ್ಲರೂ ಬಸವಣ್ಣನ ನೆನೆಸ್ಕೊಂಡು ಬಹಳ ಕಾಲ ಹರಣ ಮಾಡಿದ್ವಿ. ಬಸವಣ್ಣನವರ ಅಂತ್ಯಕಾಲದಲ್ಲಿ ಕಲ್ಯಾಣದಲ್ಲಿ ಆದಂಥ ಕ್ರಾಂತಿಯಿಂದಾಗಿ ಶರಣರೆಲ್ಲ ಚದುರಿ ಹೋಗಿದ್ದರು. ಅವರಿಗೆ ಒಂದು ಸಾಮಾಜಿಕವಾಗಿ ಸಾಂಪತ್ತಿಕವಾಗಿ ಭೌತಿಕವಾಗಿ ಹೆಚ್ಚಿನ ಬಲ ಉಳಿದಿರಲಿಲ್ಲ. ಅದಾದ ಮೇಲೆ ಭಾಳ ದಿನಗಳ ಕಾಲ ಈ ಬಸವ ತತ್ವ ಪ್ರಸಾದ ಕಾರ್ಯಕ್ಕೆ ಅಡ್ಡಲು ಉಂಟಾಗಿತ್ತು. ಅದಾದ ಮೇಲೆ ಹಲವಾರು ಯತ್ನಗಳು ಬಂದಮೇಲೆ ಮುಂದೆ 15ನೇ ಶತಮಾನದಲ್ಲಿ ದೊಡ್ಡ ಸಿದ್ಧಲಿಂಗೇಶ್ವರರು ಮತ್ತು ಇತರ ಯತಿಗಳ ಒಂದು ನೇತೃತ್ವದಲ್ಲಿ ಮತ್ತೆ ಬಸವ ಧರ್ಮದ ಪ್ರಸಾರ ಕಾರ್ಯ ಪ್ರಾರಂಭ ಆಯಿತು. ಆದರೆ ಇಷ್ಟೆಲ್ಲ ಆದರೂ ಸಹಿತ ಈ ಮಧ್ಯದಲ್ಲಿ ನಮ್ಮ ಬಸವ ಧರ್ಮಾನುಯಾಯಿಗಳು ಮಠಾಧೀಶರನ್ನು ಇಟ್ಕೊಂಡು ಅವರೆಲ್ಲರೂ ವೈದಿಕ ಧರ್ಮದ ಒಂದು ಪ್ರಭಾವಕ್ಕೊಳಗಾದರು ಅಂತಕ್ಕಂಥದ್ದು ನಿಜವಾಗಿಯೂ ಸತ್ಯ ಅನಿಸುತ್ತೆ ನನಗೆ. ಯಾಕೆಂದರೆ ಪೂಜೆ ಮಾತನಾಡಿಯವರು 1985ರಲ್ಲಿ ಚಿತ್ರದುರ್ಗಕ್ಕೆ ಬಂದಾಗ ಪ್ರವಚನ ಮಾಡ್ತಕ್ಕಂಥ ಬಸವ ಧರ್ಮವನ್ನು ಪ್ರಸಾರ ಮಾಡ್ತಕ್ಕಂಥ ಬಸವಣ್ಣನ ತತ್ವಗಳ ಬಗ್ಗೆ ಜನಕ್ಕೆ ತಿಳುವಳಿಕೆ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ರು ಸಹಿತ ಅದಕ್ಕೆ ಪ್ರತಿರೋಧ ಮಾಡಿದರು. ಯಾಕೆ ಅಂದರೆ ಒಬ್ಬ ಹೆಣ್ಣು ಮಗಳು ಈ ಕೆಲಸ ಮಾಡಬಹುದಾ ಅಂತಕ್ಕಂಥದ್ದು. ಯಾಕೆಂದರೆ ಇದಕ್ಕೆ ಕಾರಣ ಏನಂದರೆ ನಮ್ಮ ದೊಡ್ಡ ದೊಡ್ಡ ಗುರುಗಳು ಸಹಿತ ವೈದಿಕ ಧರ್ಮದ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಕಟು ಸತ್ಯವನ್ನು ನಾವು ಇವತ್ತು ಅರಿಯಬೇಕಾಗಿದೆ. ನಾವು ಮಹಾದೇವರಿಗೆ ಜಗದ್ಗುರುಗಳಿಗೆ ಯಾಕೆ ನಾವು ಭಕ್ತಿಪೂರ್ವಕವಾಗಿ ಸದಾ ಸ್ಮರಿಸಬೇಕು ಅಂತಂದರೆ ನೂರು ಪರಿಶುದ್ಧವಾದಂಥ ಬಸವ ಧರ್ಮವನ್ನು ಎಷ್ಟೋ ಅಡಚಣೆಗಳೆಂದರೆ ಅವರು ಸತತವಾಗಿ ಪ್ರಸಾರ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಯಾವುದೇ ಒಂದು ಜಮೀನಾಗಲಿ ಯಾವುದೇ ಒಂದು ಮಠದ ಆಸ್ತಿ ಆಗಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಲಿ ಮೆಡಿಕಲ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಯಾವುದೂ ಇದರಿಂದ ಅವರಿಗೆ ಉತ್ಪತ್ತಿ ಬರ್ತಾ ಇಲ್ಲ. ಅವರಿಗೆ ಯಾವುದೇ ಒಂದು ಇದು ಇರಲಿ ಇದ್ರು ಸಹಿತ ಬಸವ ಧರ್ಮದಲ್ಲಿರ್ತಕ್ಕಂಥ ಸತ್ವ, ಬಸವ ಧರ್ಮದಲ್ಲಿರ್ತಕ್ಕಂಥ ಸಾತ್ವಿಕತೆ, ಬಸವ ಧರ್ಮದಲ್ಲಿರ್ತಕ್ಕಂಥ ಸಮಾನತೆ, ಬಸವ ಧರ್ಮದಲ್ಲಿರ್ತಕ್ಕಂಥ ಸಾಮರಸ್ಯ ಒಂದನ್ನೇ ಅವರು ಹಿಡಿದುಕೊಂಡು ಈ ಕಳೆದ 40-45 ವರ್ಷಗಳಿಂದ ಬಸವ ಧರ್ಮದ ಪರಿಮಳವನ್ನು ವಿಶ್ವಾದ್ಯಂತ ಹಂಚ್ತಾ ಇರ್ತಕ್ಕಂಥದ್ದು ಬಹಳ ಆದರಣೀಯವಾದಂಥ ಕಾರ್ಯ ಮತ್ತು ಗೌರವಾನ್ವಿತವಾದಂಥ ಕಾರ್ಯ, ವಿಶ್ವ ಕಲ್ಯಾಣ ಕಾರ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಜವಾಗಿಯೂ ಇವತ್ತು ನಾನು ಹೇಳ್ತಾ ಇದ್ದೀನಿ ಬಹಳ ಒಂದು ಸಂತೋಷ ಆಗ್ತಾ ಇದೆ. ಎಲ್ಲ ಕಡೆಗಳಿಂದ ದಾನಿಗಳು ತಮ್ಮ ಶಕ್ತಿಯಾನುಸಾರ ದಾನ ಮಾಡ್ತಾ ಇದ್ದಾರೆ. ಒಬ್ಬ ಯುವಕ ಅಂದು ತನ್ನ ಮೊದಲನೇ ಸಂಬಳವನ್ನು ತಂದು ಗುರುಗಳಿಗೆ ಪಾದಕ್ಕೆ ಅರ್ಪಣೆ ಮಾಡಿದ್ದಾರೆ. ನಾನು ಇವತ್ತು ಹೇಳ್ತೀನಿ ಅವನು ಮೊದಲನೇ ಸಂಬಳ ಏನು ಅರ್ಪಣೆ ಮಾಡಿದ್ದಾರೆ ಅವನು ನಿಜಕ್ಕೂ ಭಾಳ ದೊಡ್ಡವನು ಆಗ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಇಷ್ಟಪಡ್ತೀನಿ. ಅದು ಅಲ್ಲದೇ ಎಲ್ಲರಿಗೂ ಒಂದು ಮಾತು ತಿಳ್ಕೋಬೇಕು,
ಇವತ್ತು ನಾವು ಪೂಜ್ಯ ಗುರುಗಳ ಪಾದಕ್ಕೆ ಏನು ಅರ್ಪಣೆ ಮಾಡಿದ್ವಿ ಅದು ಮಾತ್ರ ನಮ್ಮದು. ನಮ್ಮಲ್ಲಿ ಇಟ್ಕೊಂಡಿದ್ದೆಲ್ಲ ಬೇರೆಯವರು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಯಾಕಂದರೆ ನಾನು ಭಾಳ ಮುಂದೆ ನೋಡಿದ್ದೀನಿ, ನೀವು ಭಾಳ ಮುಂದೆ ನೋಡಿದ್ರೆ ಮೊದಲು ಎಷ್ಟೋ ಮುಖ್ಯಮಂತ್ರಿಗಳ ಬಗ್ಗೆ ಯಾರ್ಯಾರ ಬಗ್ಗೆ ಏನೇನೋ ಹೇಳ್ತಾ ಇದ್ರು, ರೂಮ್ ತುಂಬ ಎಲ್ಲ ದುಡ್ಡು ತುಂಬಿಟ್ಟಿದ್ದಾರೆ, ರೂಮ್ ತುಂಬ ಎಲ್ಲ ಬಂಗಾರ ತುಂಬಿಟ್ಟಿದ್ದಾರೆ ಅಂತ. ಅವ್ರನ್ನ ಕೊನೆ ಯಾತ್ರೆಯಲ್ಲಿ ಕರ್ಕೊಂಡು ಹೋಗುವಾಗ ನಾನು ನೋಡಿದ್ದೀನಿ, ಅವರು ಶವಯಾತ್ರೆಗೂ ಸಹಿತ ದುಡ್ಡಿರಲಿಲ್ಲ. ಇದು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಸಂಪತ್ತು ಅಂತಕ್ಕಂಥದ್ದು ಭಾಳ ನಶ್ವರವಾಗಿರ್ತಕ್ಕಂಥದ್ದು. ಇವತ್ತು ಈ ಬಸವ ಧರ್ಮ ಅಂತಕ್ಕಂಥದ್ದು ಭಾಳ ದೊಡ್ಡ ವಿಶಾಲವಾದಂಥ ತಳದಿ ಉಳ್ತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ಇದರ ಪ್ರಸಾರ ಆಗಿದ್ದರೆ, ಸರಿಯಾದ ರೀತಿಯಲ್ಲಿ ಇದರ ಒಂದು ತಿಳುವಳಿಕೆ ಜನರಲ್ಲಿ ಮೂಡಿ ಬಂದಿದ್ದರೆ, ಇವತ್ತು ಜಗತ್ತಿನಲ್ಲಿ ಬೇರೆ ಯಾವ ಧರ್ಮ ಇರ್ತಿದ್ದಿಲ್ಲ, ಬರೀ ಬಸವ ಧರ್ಮ ಇರ್ತಿತ್ತು. ಯಾಕಂದರೆ ಅಷ್ಟೊಂದು ವಿಶಾಲವಾದಂಥ ಮಾನವೀಯ ಮೌಲ್ಯಗಳನ್ನು ಮತ್ತು ಎಲ್ಲ ಭೇದ ಭಾವಗಳನ್ನು ಮೀರಿ ನಿಂತಿರ್ತಕ್ಕಂಥ, ರಾಗದ್ವೇಷಗಳನ್ನು ಮೀರಿ ನಿಂತಿರ್ತಕ್ಕಂಥ ಧರ್ಮ ಭೂಲೋಕದಲ್ಲಿ ಯಾವುದಾದ್ರೂ ಇದ್ದರೆ ಅದು ಬಸವ ಧರ್ಮ ಅಂತಕ್ಕಂಥದ್ದನ್ನು ನಾವು ತಿಳಿಸಬೇಕಾಗುತ್ತೆ. ಇವತ್ತು ಈ ಬಸವ ಧರ್ಮ ಬರೀ ಕರ್ನಾಟಕದಲ್ಲಿ ಒಂದು 2 ಕೋಟಿ, ಮಹಾರಾಷ್ಟ್ರದಲ್ಲಿ ಒಂದು 80 ಲಕ್ಷ, ತಮಿಳ್ನಾಡಲ್ಲಿ ಒಂದು 40 ಲಕ್ಷ, ಕೇರಳದಲ್ಲಿ ಒಂದು 10 ಲಕ್ಷ, ಆಂಧ್ರದಲ್ಲಿ ಒಂದು 25-30 ಲಕ್ಷ ಇಷ್ಟೇ ಜನಕ್ಕೆ ಸೀಮಿತ ಆಗಿದ್ರೆ ಅದಕ್ಕೆ ಬೇರೆ ಯಾರು ಜವಾಬ್ದಾರಲ್ಲ, ನಾವೇ ಜವಾಬ್ದಾರರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಇದನ್ನು ಪ್ರೈವೇಟ್ ಪ್ರಾಪರ್ಟಿ ಒಂದು ಪಾರ್ಟಿಸಿಪಿ ಸೈಟಲ್ಲಿ ತಿಳ್ಕೊಂಡಿವಿ. ಇದರಲ್ಲಿ ಬೇರೆ ಯಾರನ್ನಾದರೂ ಸೇರಿಸ್ಕೊಂಡ್ರೆ ಮತ್ತೆ ಪಾಲಾಗಿ 30-40 ಆಗ್ತಾವ ಅಂತ ಭಯದಲ್ಲಿದ್ದೀವಿ. ಇಲ್ಲ, ಇದು ಅಕ್ಷಯ ಪಾತ್ರೆ, ಇದು ಗಂಗಾ ನದಿ ಇದ್ದಂಗೆ. ಎಷ್ಟನ್ನು ನೀವು ಬೇರೆ ಕೈಯವ್ರಿಗೆ ಹಂಚುತ್ತೆ ಬಸವ ತತ್ವ ಅಷ್ಟು ಹೆಚ್ಚಾಗುತ್ತೆ ಹೊರತು ಕಡಿಮೆ ಅನ್ನಿಸ್ತೀನಿ. ಇವತ್ತು ಬಸವ ಧರ್ಮದ ಶಕ್ತಿ ಅಂತಕ್ಕಂಥದ್ದು ಏನಿದೆ ಅಂದರೆ ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ. ಏನಿದೆ ಅಂದರೆ ನಮ್ಮ ಮಠಗಳಲ್ಲಿ ಇರ್ತಕ್ಕಂಥ ಅಕ್ಷಯ ಪಾತ್ರೆಗಳಲ್ಲಿ ಅಂತೆ. ಅಕ್ಷಯ ಪಾತ್ರೆ ಏನಪ್ಪ ಅಂದರೆ, ಮಹಾಭಾರತದಲ್ಲಿ ಒಂದೇ ಅಕ್ಷಯ ಪಾತ್ರೆ ಇದ್ದರೆ ನಮ್ಮ ವೀರಶೈವ ಧರ್ಮದಲ್ಲಿ ಸಾವಿರಾರು ಅಕ್ಷಯ ಪಾತ್ರೆಗಳಿದ್ದಾವೆ. ಒಂದು ದೊಡ್ಡ ಅಕ್ಷಯ ಪಾತ್ರೆ ಈಗ ನಮ್ಮ ವಿಶ್ವ ಕಲ್ಯಾಣ ಟ್ರಸ್ಟ್ ಏನು ಮಾಡಿದ್ದಾರೆ ಇದರಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಕ್ಷಯ ಪಾತ್ರೆ ಅಂದರೆ ಯಾರು ಹಸಿದಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ವಿದ್ಯೆ ಯಾರಿಗೆ ವಿದ್ಯೆಯನ್ನು ಕೊಡಬೇಕು, ಯಾರಿಗೆ ಅನ್ನವನ್ನು ಕೊಡಬೇಕು, ಯಾರಿಗೆ ಜ್ಞಾನವನ್ನು ಕೊಡಬೇಕು, ಅದೆಲ್ಲವನ್ನು ಕೊಡ್ತಕ್ಕಂಥ ಅಕ್ಷಯ ಪಾತ್ರೆ ಅಂದರೆ ಈಗ ಮಾತ ಮಾಡಿದವರು ಇವತ್ತೇನು ತಂದರೆ ಆ ಜೋಳಿಗೆ ಹೇಳ್ತಕ್ಕಂಥದ್ದನ್ನು ಕೊಟ್ಟರು. ಇಲ್ಲಿ ಕೊಟ್ಟದ್ದು ಬೇರೆ ಅನುಭವಲ್ಲ, ನಮಗೆ ಬರ್ತದೆ. ಅವರೇನು ಸ್ವಂತಕ್ಕೆ ಅನುಭವ ಯಾವುದಕ್ಕೂ ಬೇಕಾಗೋದಿಲ್ಲ. ಆದ್ದರಿಂದ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಏನಂದರೆ, ಭಾಳ ಬೇಡ. ನಮ್ಮ ಉತ್ಪನ್ನದಲ್ಲಿ 100 ರೂಪಾಯಿ ಬಂದರೆ ಕನಿಷ್ಠ 2 ರೂಪಾಯಿನ ನಾವು ಜೋಳಿಗೆ ಹಾಕ್ತಕ್ಕಂಥ ಅಕ್ಷಯ ಪಾತ್ರೆಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡಿ. ಯಾಕೆಂದರೆ ನಾವು ಇವತ್ತು ಈ ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ದಾನ, ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಒಂದು ತ್ಯಾಗವು ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಬರೀ ನಮ್ಮ ತಾಯಿ ತಂದೆಯವರು ಮಾಡಿರ್ತಕ್ಕಂಥ ತ್ಯಾಗದಿಂದ ಅಥವಾ ಅವರ ಕೆಲಸದಿಂದ ನಾವು ಮುಂದೆ ಬಂದಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಸಮಾಜ ಬಲಿಷ್ಠ ಆದರೆ ನಾವು ಬಲಿಷ್ಠ ಆಗ್ತೀವಿ. ಇನ್ನು ಮುಂದಾದರೂ ಸಹಿತ ಈ ಒಂದು ಈಗ ಅಕ್ಷಯ ಪಾತ್ರ ಏನಿದೆ ನಮ್ಮ ಬಸವ ಧರ್ಮದ್ದು, ಅದರಿಂದ ಎಲ್ಲರಿಗೂ ಉಣಬಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅದಕ್ಕೆ ನಾವು ನೀವೆಲ್ಲರೂ ಒಂದು ಕೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡೋಣ. ನಾನು ಎಲ್ಲರಿಗೂ ನನ್ನ ಜೀವ ಸೇವಾದಿದ್ದಕ್ಕೂ ಜೀವಂತದ್ದಕ್ಕೂ ನನ್ನ ಕೈಗಾದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಮಾತೆ ಮಾದೇವಿಯವರ ಈ ಚಟುವಟಿಕೆಗಳನ್ನು ನೋಡಿ ನನಗೆ ಭಾಳ ಒಂದು ಸಂತೋಷ ಆಗಿದೆ. ನಾನು ಶೀಘ್ರದಲ್ಲಿ ಒಂದು ಶಾಶ್ವತವಾದಂಥ ಒಂದು ಕೆಲಸವನ್ನು ಅವರಿಗೆ ನಾನು ಮಾಡಿಕೊಡ್ತೀನಿ. ಯಾಕಂದರೆ ಅವ್ರಿಗೆಲ್ಲ ಅದು ನಮ್ಮ ಧರ್ಮಕ್ಕೆ ಸತ್ಯಕ್ಕೆ ವಿಶ್ವ ಕಲ್ಯಾಣಕ್ಕೆ ಅಂತಕ್ಕಂಥದ್ದನ್ನು ನಾವು ಇವತ್ತು ತಿಳ್ಕೊಬೇಕಾಗಿದೆ. ಇವತ್ತು ನಿಜವಾಗಿ ಭಾಳ ಸಂತೋಷ. ಬಸವಣ್ಣನ ಸಂಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಆಕಮಾದೆಯ ಸಂಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಇವತ್ತು ಭಾಳ ಪವಿತ್ರವಾದಂಥ ಕೆಲಸ. ಬಸವಣ್ಣನ ತತ್ವಗಳು ನಮ್ಮ ಸೋಮಶೇಖರ ಅವರು ಹೇಳಿದ್ರೀಗ ಚಿ ಸೋಮಶೇಖರ ಅವರು ಈಗ ನಿವೃತ್ತ IAS ಅಧಿಕಾರಿಗಳು
ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅದೇ ಪ್ರಕಾರ ನಮ್ಮ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಡಾಕ್ಟರ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಮಾತಾಡೋದು ಭಾಳ ಸುಲಭ ಇದೆ, ಅಳವಡಿಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ ಅಂತಕ್ಕಂಥದ್ದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೋತೀನಿ. ಯಾಕೆಂದರೆ ನಾನು ಭಾಳ ದಿನದಿಂದ ನಾನು ನೋಡ್ತಾ ಇದ್ದೀನಿ, ಭಾಳ ಇದರಿಂದಲೂ ನಾನು ನೋಡ್ತಾ ಇದ್ದೀನಿ. ಅಷ್ಟೊಂದು ಸುಲಭ ಇಲ್ಲ. ಆದರೆ ಈ ಒಂದು ನೂರಕ್ಕೆ ನೂರು ನಾವು ಪಾಲನೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ನಾವು ಪಾಲನೆ ಮಾಡದೇ ಬಿಟ್ಟುಕೊಡ್ಬೇಕಾಗಲ್ಲ. ನಾವು ನೂರಕ್ಕೆ ನೂರು ಪಾಲನೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡ್ರೆ ನೂರಕ್ಕೆ ಎಪ್ಪತ್ತು ಎಂಬತ್ತು ತೊಂಬತ್ತು ಅಷ್ಟಾದರೂ ನಾವು ಪಾಲನೆ ಮಾಡೋಕ್ಕಾಗುತ್ತೆ. ಇಲ್ಲದೇ ಇದ್ರೆ ನಮಗೆ 35%ಗಿಂತ ಕಡಿಮೆ ಮಾರ್ಕ್ಸ್ ಬಂದರೆ ನಾವು ಜೀವನದಲ್ಲಿ ಏನಾಗ್ತೀವಿ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಹೇಳಿ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಯಾವ ಬಸವ ತತ್ವಗಳ ಬಗ್ಗೆ ನಮಗೆ ಇಷ್ಟೊಂದು ತಿಳುವಳಿಕೆ ಕೊಟ್ಟಿದ್ದಾರೋ ಆ ತತ್ವಗಳನ್ನು ನಾವು ಶಕ್ತಿ ಮೀರಿ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಭಾಳ ಸಿಂಪಲ್ ಅನ್ಬೋದು, ವಚನಗಳನ್ನು ಹೇಳ್ತಾರೆ, ಭಾಳ ಸ್ಫಟಿಕವಾದಂಥ ಸ್ಫಟಿಕವಾದಂಥ ಒಂದು ಧ್ವನಿಯಲ್ಲಿ ಕಂಚಿನ ಕಂಠದಲ್ಲಿ ಹೇಳ್ತಾರೆ. ಆದರೆ ಪಾಲನೆ ಮಾಡ್ತಕ್ಕಂಥ ಕೆಲಸ ಏನಿದೆ ಭಾಳ ಕಷ್ಟದ ಕೆಲಸ ಇದೆ. ಆ ಕಷ್ಟದ ಕೆಲಸವನ್ನು ನಾವು ಮಾಡೋಣ, ನಮ್ಮ ಜೀವನಕ್ಕೆ ಸಾರ್ಥಕ್ಯವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸತ್ಸಂಗದಲ್ಲಿ ಈ ಒಂದು ಪುಣ್ಯಕಾಲದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ಇರತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳ ಪಾದಾರಂತಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಸಂಘಟಿಸ್ತಕ್ಕಂಥ ಕಾರ್ಯದಲ್ಲಿ ಎಲ್ಲ ರೀತಿಯ ಉತ್ತಮ ಕೆಲಸವನ್ನು ಮಾಡಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರು ಮತ್ತು ಅವರ ಎಲ್ಲ ಸಂಘಟನೆಗಳನ್ನು ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಆಚರಿಸುತ್ತೇನೆ.